ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ಬಿಟ್ಟು ನಮ್ಮ ರಾಜ್ಯಗಳಿಗೆ ಬನ್ನಿ ಅಂತ ತಮಿಳುನಾಡು ತೆಲಂಗಾಣಗಳು ಸ್ಟಾರ್ಟ್ಅಪ್ಗಳಿಗೆ ಆಹ್ವಾನ ನೀಡಿದ್ದಾವೆ. ಸರ್ಕಾರಕ್ಕೆ ಬಿಲಿಯನ್ ಗಟ್ಟಲೆ ತೆರಿಗೆ ಕಟ್ಟಿದ್ರೂ ಕೂಡ ಕೆಟ್ಟ ರಸ್ತೆಗಳು, ಪ್ರತಿದಿನ ಕರೆಂಟ್ ಕಟ್ ಆಗುತ್ತೆ, ಸೂಕ್ತ ನೀರಿನ ಪೂರೈಕೆ ಇಲ್ಲ, ಸೂಕ್ತ ಫುಟ್ಪಾತ್ಗಳಿಲ್ಲ ಅಂತ ಖಾತಾಬುಕ್ ಸಿಇಒ ಟ್ವೀಟ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ತೆಲಂಗಾಣ ಮಂತ್ರಿ ಕೆಟಿಆರ್ ಹೈದರಾಬಾದ್ಗೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಸದ್ಯ ದೆಹಲಿ ನಂತರದ ಸ್ಥಾನದಲ್ಲಿರೋ ಬೆಂಗಳೂರಲ್ಲಿ ಸ್ಟಾರ್ಟ್ಅಪ್ಗಳು ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡ್ತಾ ಇವೆ. 2019-21 ರವರೆಗೆ ದೆಹಲಿಯಲ್ಲಿ 5354 ಸ್ಟಾರ್ಟ್ಅಪ್ಗಳು ಶುರುವಾದರೆ ಬೆಂಗಳೂರಲ್ಲಿ 4998 ಸ್ಟಾರ್ಟ್ಅಪ್ಗಳು ಆರಂಭವಾಗಿವೆ. ವಿಶೇಷ ಅಂದ್ರೆ ಹೂಡಿಕೆ ವಿಚಾರದಲ್ಲಿ ಬೆಂಗಳೂರೇ ನಂಬರ್ 1 ಸ್ಥಾನದಲ್ಲಿದ್ದು ನಮ್ಮ ರಾಜಧಾನಿಯಲ್ಲಿ $17 ಬಿಲಿಯನ್ ಹೂಡಿಕೆಯಾಗಿದ್ರೆ ದೆಹಲಿಯಲ್ಲಿ ಕೇವಲ $7 ಬಿಲಿಯನ್ ಹೂಡಿಕೆಯಾಗಿದೆ. ಇತ್ತೀಚೆಗೆ ಪಂಜಾಬ್ನಲ್ಲಿ ಅಧಿಕಾರ ಹಿಡಿದ ಹುಮ್ಮಸ್ಸಿನಲ್ಲಿರುವ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲೂ ನೆಲೆಯೂರಲು ಪ್ರಯತ್ನಿಸ್ತಾ ಇದೆ. ಈಗಾಗಲೇ ಹಲವಾರು ನಾಯಕರ ಸಂಪರ್ಕ ಮಾಡಿದ್ದು ಇಂದು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಕರ್ನಾಟಕದ ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಪಕ್ಷ ಸೇರಿದ್ರು. ನಿವೃತ್ತ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರನ್ನು ಆಮ್ ಆದ್ಮಿ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಹಲವು ಸುತ್ತಿನ ಮಾತುಕತೆ ನಡೆದಿದ್ವು. ಇಂದು ಬೆಳಗ್ಗೆ ಮತ್ತೊಮ್ಮೆ ಅರವಿಂದ್ ಕೇಜ್ರಿವಾಲ್ ಜೊತೆ ಅಂತಿಮ ಸುತ್ತಿನ ಮಾತುಕತೆ ನಡೆದ ಬಳಿಕ ಭಾಸ್ಕರ್ ರಾವ್ ಎಎಪಿ ಸೇರಿದ್ದಾರೆ. ಆಡಳಿತವನ್ನು ತುಂಬ ನಾನು ಮೆಚ್ಚುಗೆ ಪಟ್ಟು ವಿಶೇಷವಾಗಿ ಇವರ ನಾಯಕತ್ವವನ್ನು ಮೆಚ್ಚಿ ನಾನು ಅರವಿಂದ್ ಕೇಜ್ರಿವಾಲ್ ರವರ ಜೊತೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಆಯಿತು. ಇಲ್ಲಿರೋ ಶಾಲೆಗಳು, ಇಲ್ಲಿರೋ ಆಸ್ಪತ್ರೆಗಳು ಇತ್ಯಾದಿಗಳು ನೋಡಿದ ನಂತರ ಮತ್ತು ಯಾವ ರೀತಿ ಉತ್ತಮವಾದ ಬದಲಾವಣೆ ತಂದು ಜನಸಾಮಾನ್ಯರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು ಅನ್ನೋದು ಇಲ್ಲಿ ಮಾಡಿ ತೋರಿಸಿದ್ದಾರೆ. ಅದನ್ನೇ ಕರ್ನಾಟಕನೂ ಬಯಸ್ತಾ ಇದೆ, ಯಾಕಂದರೆ ಕೇವಲ ಅಲ್ಲಿ ಪಕ್ಷಗಳ ಬದಲಾವಣೆ. ನಿನ್ನೆ ಸಂಜೆ ಇಬ್ಬರು ದುಷ್ಕರ್ಮಿಗಳು ಉತ್ತರ ಪ್ರದೇಶದ ಗೋರಖ್ನಾಥ್ ಮಂದಿರಕ್ಕೆ ನುಗ್ಗಲು ಯತ್ನಿಸಿದ್ದಾರೆ. ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗುತ್ತಾ ಮಂದಿರದ ಒಳಗಡೆ ನುಗ್ಗಲು ಯತ್ನಿಸಿದ್ದಾರೆ. ಇವರನ್ನ ತಡೆದ ಭದ್ರತಾ ಸಿಬ್ಬಂದಿ ಮೇಲೆಯೇ ದಾಳಿಗೆ ಮುಂದಾಗಿದ್ದಾರೆ. ದುಷ್ಕರ್ಮಿಗಳ ಬಳಿ ಲ್ಯಾಪ್ಟಾಪ್, ಪ್ಯಾನ್ ಕಾರ್ಡ್, ಏರ್ಲೈನ್ ಟಿಕೆಟ್ ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಘಟನೆ ಬಳಿಕ ಮಂದಿರದ ಭದ್ರತೆ ಹೆಚ್ಚಿಸಲಾಗಿದ್ದು ಪೊಲೀಸರು ವಶಕ್ಕೆ ಪಡೆದಿರುವ ದುಷ್ಕರ್ಮಿಯನ್ನ ಐಐಟಿ ಮುಂಬೈನ ಕೆಮಿಕಲ್ ಇಂಜಿನಿಯರ್ ಪದವೀಧರ ಮೊಹಮ್ಮದ್ ಮುರ್ತಾಜಾ ಅಬ್ಬಾಸಿ ಅಂತ ಗುರುತಿಸಲಾಗಿದೆ. ಹಣದುಬ್ಬರದ ಏರಿಕೆ, ದುರ್ಬಲ ಕರೆನ್ಸಿಯ ಕಾರಣಕ್ಕೆ ಶ್ರೀಲಂಕಾದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ದ್ವೀಪ ರಾಷ್ಟ್ರದ ಆರ್ಥಿಕತೆ ದಿನದಿನಕ್ಕೂ ಹದಗೆಡ್ತಾನೆ ಇದೆ. ಶ್ರೀಲಂಕಾದಲ್ಲಿ ಇಂಧನ, ಆಹಾರ ಮತ್ತು ಔಷಧಿ ಖರೀದಿಸಲು ಜನ ಗಂಟೆಗಟ್ಟಲೆ ಸರದಿಯಲ್ಲಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಕಾದು ನಿಂತರೂ ಹಲವರು ಬರಿಗೈಯಲ್ಲಿ ಹಿಂತಿರುಗ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಮಳಿಗೆಗಳಲ್ಲಿ ವಸ್ತುಗಳು ದೊರೀತಾ ಇಲ್ಲ, ಸಿಕ್ಕು ಜನರಿಗೆ ಖರೀದಿಸೋ ಶಕ್ತಿ ಇಲ್ಲ. ಇತ್ತೀಚಿನ ವಾರಗಳಲ್ಲಿ ತರಕಾರಿಗಳ ಬೆಲೆ ದುಪ್ಪಟ್ಟಾಗಿದ್ರೆ ಕೆಜಿ ಅಕ್ಕಿ 220, ಗೋಧಿ 190 ರೂಪಾಯಿ ಆಗಿದೆ. ಇನ್ನುಳಿದ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ 5 ಸುದ್ದಿಯನ್ನ ನೋಡೋಣ. ಅಮೆರಿಕದ ನ್ಯೂಯಾರ್ಕ್ನ ಹೆಸರಾಂತ ಮತ್ತು ಪ್ರಮುಖ ದೇವಾಲಯದ ಹೊರಗಿನ ಬೀದಿಗೆ ಗಣೇಶ ಟೆಂಪಲ್ ಸ್ಟ್ರೀಟ್ ಅಂತ ಹೆಸರಿಡಲಾಗಿದ್ದು ಅಲ್ಲಿ ನೆಲೆಸಿರುವ ಹಿಂದೂಗಳಿಗೆ ಇದೊಂದು ಭಾವನಾತ್ಮಕ ಕ್ಷಣವಾಗಿ ಮಾರ್ಪಟ್ಟಿತ್ತು. 1977ರಲ್ಲಿ ಉತ್ತರ ಅಮೆರಿಕದ ಹಿಂದೂ ಟೆಂಪಲ್ ಸೊಸೈಟಿಯು ಶ್ರೀ ಮಹಾವಲ್ಲಭ ಗಣಪತಿ ದೇವಸ್ಥಾನವನ್ನು ಸ್ಥಾಪಿಸಿತ್ತು. ಇದು ಅಮೆರಿಕದ ಮೊದಲ ಮತ್ತು ಅತ್ಯಂತ ಹಳೆಯ ಹಿಂದೂ ದೇವಾಲಯ ಎಂಬ ಖ್ಯಾತಿ ಪಡೆದಿದೆ. ಇದೀಗ ದೇಗುಲದ ಹೊರಬೀದಿಗೆ ಗಣೇಶ ಟೆಂಪಲ್ ಸ್ಟ್ರೀಟ್ ಅಂತ ಹೆಸರಿಡಲಾಗಿದೆ. ಹಾಲಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದು ಬೀಗ್ತಾ ಇರುವ ಕೆಎಲ್ ರಾಹುಲ್ ನಾಯಕತ್ವದ ಲಕ್ನೌ ಸೂಪರ್ ಜೈಂಟ್ಸ್ ತಂಡವು ಇಂದು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಕಣಕ್ಕಿಳಿಯಲಿದೆ. ಮುಂಬೈನಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಕೇನ್ ವಿಲಿಯಮ್ಸನ್ ನೇತೃತ್ವದ ಸನ್ರೈಸರ್ಸ್ ತಂಡ ಗೆಲುವಿನ ಖಾತೆ ತೆರೆಯುವ ತವಕದಲ್ಲಿದೆ. ಕೇನ್ ಬಳಗವು ಟೂರ್ನಿಯಲ್ಲಿ ಇದುವರೆಗೆ ಆಡಿರುವ ಏಕೈಕ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಎದುರು ಸೋತಿತ್ತು. ಪುನೀತ್ ರಾಜ್ಕುಮಾರ್ ನಿಧನದ ನಂತರ ಅವರ ಹಳೆಯ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಆದರೆ ಈಗ ಅಪ್ಪು ಅವರ ವಿಚಾರವಾಗಿ ಇಬ್ಬರು ಮಕ್ಕಳ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಈ ಪುಟ್ಟ ಮಕ್ಕಳು ನೋಡೋಕೆ ಥಿಯೇಟ್ ಅಪ್ಪು ತರಾನೇ ಕಾಣ್ತಾರೆ. ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ರು ಅದೇ ರೀತಿ ಮಕ್ಕಳು ಕಾಣಿಸ್ತಾರೆ. ಆದರೆ ಈ ಪುಟಾಣಿ ಮಕ್ಕಳು ಯಾರೆಂಬುದು ಇನ್ನೂ ತಿಳಿದಿಲ್ಲ. ಆದರೆ ಇವರ ಫೋಟೋಗಳು ಈಗಾಗಲೇ ಸೋಷಿಯಲ್